ನರವೀರಕನ್ನೇಶ್ವರ ರಾಮನೆಂಬ ಕಡುಶೂರ ಧೀರತನವ ತೋರಿತ ಪ್ರಾಣ ಕೊಟ್ಟ ಸರದಾರ ನರವೀರಕನ್ನೇಶ್ವರ ರಾಮನೆಂಬ ಕಡುಶೂರ ಧೀರತನವ ತೋರಿತ ಪ್ರಾಣ ಕೊಟ್ಟ ಸರದಾರ ಧಾರವಾಡ ಪ್ರಾಂತ ಹನಗಲ್ಲ ತಾಲೂಕನ ಊರ ಐಶ್ವರ್ಯದಿ ಮೆರೆವುದು ಕನ್ನೇಶ್ವರೆಂಬುದು ಶಹರ ಅದೇ ಶಹರದೊಳಗಿದ್ದ ಮಾಡಿಕೊಂಡು ಮಣಿಮಾರ ಅವಹರುಷದಿ ಸಾಗಿಸಿದ ಕೂಡಿಕೊಂಡು ಸಂಸಾರ ಬಲಕಲಿ ಗಟ್ಟಿ ಬಹಳ ಬಲಕಲಿ ಗಟ್ಟಿ ಬಹಳ ನಡತೆ ನಿರ್ಮಲ ಇತ್ತು ಸರಳ ದಬ್ಬಾಳಿಕೆ ಮುರಿದ ಬಿರಿಗುಂಡು ಆದ ಕಂಬೀರ ದಬ್ಬಾಳಿಕೆ ಮುರಿದ ಬಿರಿಗುಂಡು ಆದ ಕಂಬೀರ ವೀರನವ ತೋರಿದ ಪ್ರಾಣ ಕೊಟ್ಟ ಸರದಾರ ವೀರನವ ತೋರಿದ ಪ್ರಾಣ ಕೊಟ್ಟ ಸರದಾರ ಪ್ರಾಣ ಕೊಟ್ಟ ಸರದಾರ ಬೆನ್ನತ್ತಿದ ಘನ ಶನಿ ಬಂದಿತು ಕಾಡುವ ಕಾಲ ಸಣ್ಣ ಬೇಲಿಯ ಕಾರಣ ಹುಟ್ಟಿತು ಬಲು ಕಡು ಜಗಳ ಪುರ ಪಟೇಲ ಬೈದನು ನಿಂತು ರಸ್ತೆಯ ಮ್ಯಾಲ ಅವಮಾನವ ಸಹಿಸದೆ ರಾಮಣ್ಣ ರೇಗಿದನಲ್ಲ ಸಿಟಿಗೆದ್ದ ರಾಮ ಕೊಟ್ಟ ಪೆಟ ಸಿಟಿಗೆದ್ದ ರಾಮ ಕೊಟ್ಟ ಪೆಟ ತೆಗೆಯಿತು ಘನ ಪಟೇಲನ ಪಿಟ ಕಾಳಿಂಗನಾದ ಕೆಣಕಿದ್ದ ರಾಮ ಅತಿ ಘೋರ ಕಾಳಿಂಗನಾದ ಕೆಣಕಿದ್ದ ರಾಮ ಅತಿ ಘೋರ ವೀರನವ ತೋರಿದ ಪ್ರಾಣ ಕೊಟ್ಟ ಸರದಾರ ವೀರನವ ತೋರಿದ ಪ್ರಾಣ ಕೊಟ್ಟ ಸರದಾರ ಪ್ರಾಣ ಕೊಟ್ಟ ಸರದಾರ ಬಂತು ರಾಮಣ್ಣನ ಹಿರಿಯಾಕೆ ಕಲ್ಲೆದೆಯ ಕನ್ನೇಶ್ವರ ರಾಮ ಹೆದರಲಿಲ್ಲು ಮನಕೆ ಹಿಡಿದೊಳಿದು ಹಾನಗಲ್ಲ ಜೈಲಿನೊಳಗೆ ಇಟ್ಟರವಗೆ ಮತ್ತೆ ಜೈಲಿನೊಳಗೆ ಇಟ್ಟರವಗೆ ನಿನ್ನೆ ರಾಮನ ಮನೆ ಮುಂದೆ ದಂಡ ಇಟ್ಟಿದ್ನಲ್ಲೇ ಮೊದ್ಲಿಂದ್ಲೂ ಇದೇ ಕಿತಾಪತಿ ಆಗುತ್ತ ಒಂದು ನಾಡ ಸುಣ್ಣಾಕ್ ಬಂದು ಸುಣ್ಣ ತಕ್ಕೊಂಡು ಗೋತ್ಬಿಟ್ಟು ಕಿಣ್ಣಾಗೆ ಕಿನ್ನೋಡುತ್ತ ಏನು ಪಟೇಲ್ರ ದರ್ಬಾರ ಸೇರ್ಕೊಂಡಂಗೆ ಐತಲ್ಲ ಏನೋ ಬಾರಿ ತಯಾರಿ ನಡೆದೈತೆ ಎಷ್ಟು ಲೆಜ್ಜಿ ಮಾತು ನಿಂದು ಹೇಳಿ ಕಳ್ಸಿದ್ರೆ ಬಾಯಿಗೆ ಬಂದಂಗ ಅಂತ ಕಳಿಸ್ತೀಯ ಎದಿ ಜಾರ್ ಸದ್ರು ಗೊತ್ತಾಗ್ತೈತಿ ಆಗ ನಾನು ಯಾರಂತ ಹಲ್ಕ ಬಡ್ಡಿ ಮಗನ್ ತಂದ ಯಾರಲ್ಲ ಹಲ್ಕ ನೀ ಹಲ್ಕ ನಿಮ್ಮ ಅಪ್ಪ ಹಲ್ಕ ನಾಲ್ಕೆ ಮೇಲೆ ನಟ್ಟಿಟ್ಕೊಂಡು ಅವನ ಮೊದಲು ಮಾತಾಡ್ಲಿ ಏನಂದಿ ನಿನ್ನ ಮನೆ ಮುಂದೆ ದಂಡ ಇಟ್ಟರೆ ಮಾರಪ್ಪನ ಮನೆ ಮುಂದೆ ತೆಗ್ದು ಹೋಗ್ತೀಯಲ್ಲ ನಿಮ್ಮಪ್ಪನ ಮನೆ ಇದೆ ದಂಡ ನೋಡಿ ಹಂಗ ಮಾತಾಡ್ತಾನ ಊರ್ ಪಂಚಾಯತಿಗೆ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಚಂಡ ಹಾರಿಸ್ಬಿಟ್ಟೇನು ಶಾರ್ ಹಾರಿಸ್ಬಾರದ ಚಂಡ ಅದೇ ಜನರ ಚಂಡ ಹಾಕ್ತು ನಾನು ನೋಡೇ ಬಿಡ್ತೇನೆ ನಗ ನಾಣ್ಯ ಮನೆಯ ಗುಡ್ಡೆ ಹಾಕೊಂಡವರಿಗೆ ಡ್ರಸ್ ಇರ್ತೀಯಲ್ಲ
ಕಂಡವ್ರ ಮನಿ ಮತ ಕಾಯೋಗಿಯೋ ಚಾಕ್ರಿ ಸೇವ್ಲಿದ್ರ ಕಾಯ್ಕೊಳ್ಳಿ. ಏ ರಾಮ, ಊರಿನ ಕಾನೂನು ಮರ್ಯಾದೆ ಕೊಡದೆ ಹೋಗ್ತಾ ಇದೀಯ, ಇದು ಪಾಡಲ್ಲ. ಯಾವ ನನ್ನ ಮಗನು ನನ್ನ ಜಮೀನ್ ಮೇಲೆ ಕಾಲಿಡಬಾರ್ದು ಅಂತಾನೆ ಈ ಬೇಲಿಯ ಹೋಟೆಲ್? ನನ್ನ ಮಗನ ಮೊದ್ಲೇ ಹೇಳ್ತಾ ಇದ್ದೇನೆ, ನನ್ನ ಬೇಲಿ ಕೈಬೇಡ. ನನ್ನ ಜಮೀನ್ ಮೇಲೆ ಏನಾರು ಹೆಜ್ಜೆ ಇಟ್ಟೆ ಅಂದ್ರೆ ಕೆಲಸ ಕೆಡ್ತು ಅಂತ ಇಟ್ಕೊ, ಮುಚ್ಕೊಂಡು ಆ ಕಡೆಯಲ್ಲಿ ಹೋಗಿ ಮರ್ಯಾದ್ಯ. ಇವ್ರ ದಯ ತಪ್ಪಿಲ್ಲ,
ಆಳ್ಬೇಡ ಭೀಮಕ್ಕ, ಆಳ್ಬೇಡ, ಒಂದೀಟ್ ಸಮಾಧಾನ ಮಾಡ್ಕೊ, ಎಲ್ಲ ಸರಿ ಹೋಗ್ತಿದ್ದೆ. ಬಾ ಹೋಗೋಣ ಮನೆಗೆ, ಬಾ ಅಮ್ಮ. ಅದೇನ್ ಮಾಡ್ತಾರೋ, ಅದ್ ಯಾಕೆ ಹಂಗ ಹರ್ಚ್ಕೊಂತಾರೋ? ಕದಿಲಿಲ್ಲ, ಕೊಲ್ಲಿಲ್ಲ, ಸುಖ ಸುಮ್ಮನೆ ಜೈಲಾಗ ಬಂದು ಕೊಳೀತಾರೆ ಸುಳೆ ಮಕ್ಕಳು. ಏನೋ ತಮ್ಮ, ಇದೇನೇನು ಮೊದಲನೇ ಪಟ? ಸಜಾ ಮುಗಿದ್ಮೇಲೆ ಏನು ಮಾಡ್ಬೇಕಂತಿದ್ದಿ? ನಿಮ್ಮಣ್ಣ ನಿಮ್ಮ ಯೋಚನೆಗೆ ಅರ್ಧ ಆಗಿ ಹೋಗ್ಯಾರ. ಹನುಮನ್ ಇದ್ರಾಗೂ ನಿಮ್ಮನ್ನ ಬಡಬಡಿಸ್ತಿರ್ತಾನೆ. ಪಟೇಲನ್ ಕಡೆಯವರು ಇದ್ಬದ್ ಗದ್ದಿನೆಲ್ಲ ಕಸ್ಕೊಂಡಾರೆ. ಈ ಆನೆ ಕೂದ್ಲು ಉಂಗ್ರನ್ ಹಿಡೀರಿ, ಮೈಮ್ಯಾಕಿದ್ರೆ ಯಾವ ಕೆಟ್ಕಾಣಿ ಕಾಟನ ತಗ್ಲಕ್ಕಿಲ್ಲ ಅಂತಾರೆ. ರಾಮಪ್ಪ 786, ಪಂಚಪ್ಪ 383, ಸಕ್ಕರಯ್ಯ 472, ರುದ್ರಮುನಿಯಪ್ಪ 310, ಕೊಟ್ರಪ್ಪ 351, ಮಂಜುನಾಥ 463, ರಾಮ 403, ಬಸವರಾಜಪ್ಪ 323, ಮುನೀರ್ 399, ಬೀಸ್ಪತಿ. ಈರಣ್ಣ, ರಾಮಸ್ವಾಮಿ, ಪಾರ್ವತಮ್ಮ, ಈರಪ್ಪ, ದೇವಪ್ಪ, 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 ಎಲ್ಲಿ ದೇವಪ್ಪ? ದೇವಪ್ಪ ಎಲ್ಲಿ?
ಎಲ್ಲೈತ್ ನನ್ನ ಪಂಚಿ? ಅಲ್ಲೇ ಪೆಟ್ಟಿಗೆ ಸೈತೆ. ಅದೆಲ್ಲ ನಿಂಗೆ ಯಾಕೆ ಸುಮ್ಮಕ್ಕೆ ಬಾಯಲ್ಲಿ? ಯಾವಾಗ ಬಂದವ? ಇನ್ನು ಸಜಾನ ಮುಗ್ದಂಗಿಲ್ಲ, ಅಂಗಾರ ಕಟ್ಟೋರ್ ಬಂದಿರ್ಬೇಕು. ಲಘು ಲಘು ನನ್ನ ಹಂಗೀತ. ಈಗ ಏನ್ ಮಾಡೋಣ ಹಂಗಾರೆ? ಏನೋ ನವ, ನನ್ಗೇನು ತೋಚಾಕೇವಲ್ದು. ಹ
ಹಂಗಾರೆ ಹನುಮನ್ನ ಇಲ್ಲೇ ಬಿಟ್ಟು ಹೋಗು, ನಾ ಬರೋ ತನಕ ನಿಮ್ಮ ಮನೆ ಬಾಗಿಲು ತೆಗಿಬೇಡ. ಏ ರಾಮ, ಮನೆ ಸುತ್ತ ಪೊಲೀಸ್ ನಿಲ್ಸೋದೇನೆ? ಸುಮ್ಮನ್ ಬಂದ್ ಶರಣಾಗೋ, ಬಾಲಾಗಿಲ್ಲ ಬಿಚ್ಚಿದ್ಯೋ ಹುಸ್ತಾರ್? ಕಾನೂನಂತೆ ನಡೆದ್ರೆ ಯಾರಿಗೂ ತ್ರಾಸಿಲ್ಲ. ಪಾಡಲ್ಲ, ಮನೆ ಸುತ್ತ ಪೊಲೀಸ್ ನಿಲ್ಸದಿರಿ, ಸುಮ್ಮನೆ ಬಂದ್ ಶರಣಾಗು. ಇಲ್ಲ ನೋಡ್ತಿದ್ರು ಕಳ್ಳನ್ ಮಕ್ಕಳ ಹಿಡಿಯೋಗು. ಅವ ಗಳಿಸಿದನ ಜೈಲೊಳಗೆ, ಅವನಿದ್ದ ಸಂದೇಶಕ್ಕೆ ಜೈಲು ಹಾರಿ ಹರಿಯಾಣ. ಹಿಂಬಾಲ ಪೊಲೀಸರ ತಂಡ ಬಂತು ಸುತ್ತಮುತ್ತ, ಖ್ಯಾತ ಕಳ್ಳ ಬಂತು ಸುತ್ತಮುತ್ತ, ಖ್ಯಾತ ಕಳ್ಳ ಜುಂಜನ ಠೋಳಿ ಹೊಕ್ಕ, ಖ್ಯಾತ ಕಳ್ಳ ಜುಂಜನ ಠೋಳಿ ಹೊಕ್ಕ. ಕಳಿಸಿದ ಹಸುಬಿನಲ್ಲಿ ಪಕ್ಕ ನೀನು. ಇಲ್ಲಿ ಯಾಕೆ ಬಂದಿ? ಸಕ್ರ ನನ್ನ ಇಲ್ಲಿ ಕಳಿಸ್ದ. ಸ್ವರ್ಗದಿಂದಲೋ ಇಲ್ಲ ನರ್ಕದಿಂದಲೋ ನಿಮ್ಮ ಅಣ್ಣೇನ್ ಸತ್ತಿಲ್ಲ, ಧಾರವಾಡದ ಮಾವನ ಮನೆಯಾಗೆ ಈಗಲೂ ರಾಗಿ ಬೀಸ್ತಾ ಇದ್ದಾನೆ. ಅವನ್ ಬದುಕಿರ್ಬೋದು, ನೀನ್ ಬದುಕೋ ಆಸೆ ಅಲ್ವಾ? ಯಾರು ತುಗ್ಗಿ ಹಿಚ್ಕೋ ಮೊದ್ಲು ಅವನ್ನೇ ಕೇಳಿ ಹಿಚ್ಚಿರ್ತೀರ. ನೀನ್ ಇಲ್ಲಿಗೆ ಬರೋ ಹಾದಿಯಾಗೆ ಏನಾರ ನೇತಾಡೋದ್ನ ಕಂಡ್ಯಾ? ಯಾಕೆ ನೀನು ಹಂಗೆ ನೇತಾಡ್ಬೇಕು ಅಂತ ಮಾಡಿಯೇನು? ಪೊಲೀಸ್ನವ್ರು ಕಡಿಯೋರ್ಗೆ ಅದೇ ಖಾಯಂ ಜಾಗ. ಯಾವನು ಹೇಳದ್ ನಾನು ಪೊಲೀಸ್ನವ್ರು ಕಡಿಯೋನು ಅಂತ? ಇವ ಪೊಲೀಸ್ನವ ಅಲ್ಲಂತೆ. ನಾನು ಜುಂಜನ್ ತಗೊಂಡಿಟ್ಟು ಮಾತಾಡ್ಬೇಕು. ಜುಂಜ ಏನ್ ನಿನ್ ಮಾವನ?
ನೀವ ನಿನ್ ಮಾವ ಜುಂಜ ಈ ಗೂಬೆ ಮುಸುಡಿಯೋನ್ ಜುಂಜಾನ ಹುಡುಗ ನನ್ ನಿನ್ನ ಕೇಳಾಗ್ಬೇಕು ನಾನೇನ್ ಗುಂಪು ಸೇರ್ಬೇಕಂತ ನೀನು ಆತ್ ಹೋಗು ಸೇರ್ಸ್ಕೊಂಡಿವಿ ನಿಮ್ ಯಾರು ಅಂತ ಹೇಳಿದ್ ಹೆಂಗ್ ಸೇರ್ಸ್ಕೊಂತಿ ಸಕ್ರ ಜೈಲಿಂದ ಎಲ್ಲ ಹೇಳಿ ಕಳ್ಸಾನೆ ಜೈಲ್ ಮುರ್ದ್ ಬಂದ್ ಮರಿ ಮತ್ತೆಲ್ಲ ಹೋಗ್ತೈತಿ ಏ ಮಲ್ಲಿ ಮಲ್ಲಿ ಬಾಯಿಲಿ ಇವ ನಿಂಗೇನ್ ತಂದ ನೋಡು ಅದ್ಯಾಕಂಗ್ ಸೆಕ್ರೆ ಸೆಕ್ರೆ ನೋಡ್ತಿ ಇಂಥ ಆಟ ಇಲ್ಲಿ ಬೇಕಾದ ಹಂಗ್ ನಡೀತೈತಿ ತಗಾಯ ಉಂಗ್ರನ ಈ ಗೋಳಂಗ್ ಯಾಕೆ ಮಾಡ್ತದ ಉಂಗ್ರ ಕುರಿ ತಾನಾಗ್ ಬಂದೈತಿ ಹುಲ್ಕಣ್ಗೆ ಮತ್ತ್ಯಾಕ್ ಜೀವದ ಭಯಕ್ಕೆ ಇದ್ನಿಂತ ಇರ್ಲಿ ಹ್ಮ್ ಕರ್ಕೊಂಡು ಹೋಗಿ ಉಂಡಾಕ್ ನೀಡ್ ನಡಿ ಕುರಿ ಬಂದೈತೆ ಕೊಬ್ಬಿದ್ ಕುರಿ ಬಂದೈತೆ ಕುರಿ ಬಂದೈತೆ ಕುರಿ ಬಂದೈತೆ ಕುರಿ ಬಂದೈತೆ ಕುರಿ ಬಂದೈತೆ ಸೊಪ್ಪು ತಿಂತೈತೆ ಸೊಪ್ಪು ತಿಂತೈತೆ ಸೊಪ್ಪು ತಿಂತೈತೆ ಸೊಪ್ಪು ತಿಂತೈತೆ ಮಣ್ಣು ಮುಕ್ತೈತೆ ಮಣ್ಣು ಮುಕ್ತೈತೆ ಮಣ್ಣು ಮುಕ್ತೈತೆ ಮಣ್ಣು ಮುಕ್ತೈತೆ ಮಣ್ಣು ಮುಕ್ತೈತೆ ಕುರಿ ಬಂದೈತೆ ಕುರಿ ಬಂದೈತೆ ಅವ್ರಿಗೆ ಆ ಪಟ್ಟಣ ಜಾಗ ಗೋಲ್ಕೊತ್ರಲ್ಲೇ ಬರ್ಬೇಕು ನಡಿಬೇಕ ನಡ್ರಿ ನಡ್ರಿ ನಡ್ರಪ್ಪ ಹೋಗ್ರಿ 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 ಇಲ್ಲಿರೋ ಮಾಲೆಲ್ಲ ಎಲ್ರಿಗೂ ಸೇರಿದ್ದು ಆದ್ರೆ ಈ ಮಾಲ ಮಾತ್ರ ಕಾಸ ಜುಂಜಂದು
ಏನಾರ್ ತಂದಿರೋ ಇಲ್ಲ ಹಂಗೆ ಅಲ್ಲಾಡ್ಸ್ಕೊಂಡು ಬಂದಿರೋ? ಕಸದಾರನಾಗಿ ಹಂಗೆ ಹೆಂಗ್ ಬರಕಾಗ್ತೈತಿ? ಆ ಸರಿ ಸರಿ ಹೂವಾ ಎಲ್ಲಿ ಹೋಗ್ತು ನಿನ್ ಬರೀ ಅಡಿಗೆ ಮನೇನೆ ಆತು. ಹಾ ಚನೀರ ತೆಗಿ ತೆಗಿ ಲಘು ಲಘು ಇನ್ನು ಬಾಯಿಲಿ ಬಾಯಿಲಿ ಇದು ನಂದೆ. ಹಾ ನೀನೊಬ್ಬ ಕೋಳಿ ದಂಡ ಹೋಗು ಹೊರಗೊಂಡ್ಸ್ತಾಯ್. ಎಲ್ಲಿ ಹೋಗ್ಯಾನೆ ಹೊಸ್ಮಿಕ? ಯಾವಾಕಿದ ಹೊಡ್ಕೊಂಬರಕ ಅವಳು ಬೆನ್ ಬಿದ್ದಾನೆ. ಮುಕ್ಳಿ ಮುಚ್ಚಳೆ, ನೀ ಹರ್ಕೊಂಬಂದಿರೋದು ಅಷ್ಟಾಗಿ ಐತಿ. ಓ ಈಗ ಬರ್ತಾ ಐತಿ ಸವಾರಿ. ಮತ್ ಅಡ್ಗೆ ಅಡ್ಗೆ ತಂದ್ಯಾ? ಅಡ್ಡಿ ಇಲ್ಲ ಹುಡುಗ ಮೆಂಚಿನ ಹಂಗ್ ಕೆಲ್ಸ ಕಲಿತಾನೆ. ಮತ್ ಹೆಂಗ್ ಆಗ್ಯಾಕ ನೋಡ್ ಮೇಲೆ ಯಾರಿಗೋ ಏನೋ. ಸತ್ ಮೇಲೆ ನಾವಿಲ್ವಾ ಹಂಚ್ಕೊಂಡ್ರಾಯ್ತು ಬಿಡು. ಆ ನಸೀಬ್ ನಮ್ಗೆಲ್ ಕುಲಾಸ್ತೈತಿ. ಇನ್ನೂ 100 ವರ್ಷ ಬದುಕಿರ್ತಾನೆ ಆ ಮುದಿ ಕದೀಮ. ಜುಂಜಂಡಿಂಗ್ ಗೊತ್ತೈತೆ ಎಲ್ರಿಗ ಅದ್ ಯಾವ್ದು ಪಾಡು ಅಂತ. ಏ ಮುಚ್ಚಲೆ ಬಾಲ್ ಬಡಕ ನನ್ನ ಮಗನ. ಯಾರಲ್ಲೇ ಬಾಲ್ ಬಡಕ ಚಾಮ. ಈ ರಾಮ ಬಂದ ಇನ್ನು 4 ದಿನ ಆಗಿಲ್ಲ. ಆಗ್ಲೇ ಅವನ್ ಕಿರೀಟ ಇಡಕ್ ಹೊಂಟಾನೆ ನಮ್ ಜುಂಜಣ್ಣ. ರಾಮ ಹೌದಲೇ ಅಮೀರ, ಈ ವಿಚಾರ ನಂಗೂ ಭಾರಿದಿಂದ ತಲೆ ತಿನ್ನಕತ್ತೈ. ಜುಂಜಣ್ಣನ್ನೇ ಕೇಳಣ ಇರು. ಜುಂಜಣ್ಣ, ಏ ಜುಂಜಣ್ಣ, ಇತ್ತಿತ್ತಲಾಗೆ ನೀನು ರಾಮನ್ನ ತಲೆ ಮೇಲೆ ಭಾರಿ ಹತ್ತಿಸ್ಕೊಂಡದೀಯ. ಹಂಗ ಅಮೀರ, ಈ ಚಾಮಣ್ಣ ತಲೆ ಮೇಲೆ ಕೂರ್ಸು. ಬಾ ಬಾ ಚಾಮಣ್ಣ ಬಾ. ನಟ್ಟೋಬೇಡ ಜಾಮಣ್ಣ, ನಟ್ಟೋಬೇಡ.
ಮವನ ಮಗಳನ್ನ ಕರೆದ ಮನೆಗೆ ಬಾರ ಅಂದ ಪೇಟಿಗೆ ಹೋಗಬೇಡ ದಂಡಿಗೆ ಸೇರಬೇಡ ಮಗಳನ್ನ ಕರೆದ ಒಂದಿಟ್ಟು ನೀರು ಕಾಯಿಸು. ತಗೊಂಬ ಗಾಯಕ್ ಮದಚ್ಚನ ಬೇಡ. ಏನೇನು ಉಪಯೋಗ ಇಲ್ಲ, ನನ್ನ ಕತೆ ಮುಗೀತು, ಹತ್ರ ಬನ್ನಿ, ನಂದೊಂದು ಮಾತು ಕೇಳಿ. ಇನ್ನು ಮುಂದೆ ನಿಮಗೆ ರಾಮನೇ ಸರ್ದಾರ, ರಾಮ ಸರ್ದಾರ. ಅದು ಹೆಂಗಾಗ್ತೈತಿ, ಅವನ ನೆನ್ನೆ ಮೊನ್ನೆ ಸೇರಿದವ? ಹೌದು ಅಮೀರ ಹೇಳೋದೆ ಸರ್, ಈ ಎಳಕು ನಮ್ಮ ಸರ್ದಾರ್ ಆಗಕ್ಕೆ ಲಾಯಕ್ಕಿಲ್ಲ. ಬೇಡ ಜುಂಜಣ್ಣ, ಈ ಹೊಣೆ ನಂಗೆ ಹರಿಸ್ಬೇಡ. ಬೇಕಾದಷ್ಟು ನಗಾನಣ್ಯ ಉತ್ತಿಟ್ಟಾನೆ, ಅದನ್ನೆಲ್ಲ ಜೋಪಾನ ಮಾಡೋದು ಬೇಡವಾ, ಒಪ್ಕೋ. ಗುಮ್ಗೊಬ್ಬ ಸರ್ದಾರ ಇರಕ್ಕೆ ಬೇಕು, ನೀನು ಒಪ್ಕೋ ರಾಮ. ಮೊದ್ಲಿಂದಲೇ ನೀನು ಸರಿಯಾಗಿ ಎಲ್ಲರಿಗೂ ಪಾಲಂಚ್ತಾ ಇದ್ರೆ ಈ ತೊಡಕೆ ಬರ್ತಾ ಇಲ್ಲ.
ಮುಂದೆ ಸರಿಯಾಗಿ ಕೊಟ್ಟ ಆಳು ಕೈನ, ಈಗೆಲ್ಲ ಹೋಗಿ ಹಿಡ್ಕೊಳ್ರಿ ಅವಳನ್ನ. ಯಾರಲ್ಲ ನೀನು, ಯಾಕೆ ಹಂಗೆ ಒಳಗೆ ಬರ್ತಿದ್ದಿ? ದಣರ ಇದು ಅಡ್ಗಿಗೆ ಬಡಿಯೋ ಕಟ್ಗೆನೇನ್ರಿ? ಹೌದು ಹೋಗಲೆ, ಸುಮ್ಮನೆ ತ್ರಾಸ್ ಕೊಡ್ಬೇಡ. ಇಲ್ಲ ದಣ್ಯರ, ನಾನು ಭಾಳ ದೂರದ ಹಾನಗಲ್ಲಿಂದ ಬಂದೇನ್ರಿ, ಒಟ್ಟಿ ಭಾರಿ ಹಸ್ತೈತಿ, ಏನಾರ ಒಂಚೂರು ಕೆಲಸ. ಈ ಸೌದಿನ ಒಳದ ನೀರು ಮನೆಯಾಗಿ ಒಟ್ಟಬೇಕು. ಒಟ್ಟಿದ್ಯೋ ಹೆಂಗೆ? ಆಗಲಿ ದಣ್ಯರ. ಚೌರಾಯ ಬಂದಾಗ ಬರಿ ಕೈಲಿ ಬರಲಿಲ್ಲ, ಚೌರಾಯ ಬಂದಾಗ ಬರಿ ಕೈಲಿ ಬರಲಿಲ್ಲ, ಹುಡುಗ ಕೊಡಲೊಂದು ಎಗಲೇರಿ. ಹುಡುಗೋಲು ಕೊಡಲೊಂದು ಎಗಲೇರಿ ಚೌರಾಯ, ಬೆಳೆದಿದ್ದ ಮರಣ ಕಡಿ ಬಂದ. ಏಯ್ ಏನೇ, ಸೌದಿ ಹೊಡಿಯೋದು ಬಿಟ್ಟು ಇಲ್ಲೇನ್ ಮಾಡ್ತಿದ್ದೆ? ಕಟ್ಟಿಗೆ ಹೊಡೆದು ಮುಗಿಸ್ಯಾನ್ರಿ ದಣ್ಯರ, ಇನ್ನೇನಾರ ಹೊಡಿಬೇಕಾ? ಹಂಗಾರ ನೀರ್ ಮನೆ ಒಳಗ ಕೊಟ್ಟು. ಅಮ್ಮಾರ ಕಟ್ಟಿಗೆಯಲ್ಲಿ ಒಟ್ಲೆ ಅಲ್ವಟ್ಟು ಉಣ್ಣಾಕ್ ನೀಡ್ತೀನಿ, ಲಗು ಲಗು ಎಲ್ಲ ಮಗ ಸಂಗ್ಲ ಗುಡ್ಸು. ಆತಮ್ಮಾರ ಎಲ್ಲಾನು ಗುಡ್ಸ್ಕೊಂಡು ಹೋಗ್ತೇನೆ. ದೇವರಾಯ ಬಂದಾಗ ಬರೀ ಕೈಲಿ ಬರಲಿಲ್ಲ, ಹುಡುಗ ಕೊಡಲಿಲ್ಲ ಎಗಲೇರಿ. ಅಮ್ಮಾರೆ ಮನಿ ಭಾರಿ ಚಂದ ಐತ್ರಿ. ಲಗು ಲಗು ಮುಗಿಸಾಕು. ಆತು ಆತು ಅಮ್ಮಾರೆ. ಮೂಲ ಜಾತಿ ತಿರುಗದ
ತಾಗಿ ತಾಗಿ ತಿರುಗಿ ಬಂದಿಲ್ಲ ಭಗವಂತ ಸಾರಿ ಇಲ್ಲಿಂದ ಬಂದರ ಜನ ಇಲ್ಲಿಂದ ಬಂದಾರಣ್ಣ ತಂದುಕೊಂಡಿ ತುಂಬಿ ಜನ ಇಲ್ಲಿಂದ ಬಂದಾರಣ್ಣ ತಂದುಕೊಂಡಿ ತುಂಬಿ ಜನ ಗಿನಿಟಿಗೆ ಹಾತರ್ತಾರೋ ಕೊಟ್ಟೆಯ ಬೀ ಜನ ಗಿನಿಟಿಗೆ ಹಾತರ್ತಾರೋ ಕೊಟ್ಟೆಯ ಬೀ ಜನ ಅಂತಾರ್ವಿಕ ಜೀವನ ಜಾತ್ರಿ ಬೆಳೆದೇಪು ಪ್ರೀತಿ ಪಾತ್ರಿ ಅಂತಾರ್ವಿಕ ಜೀವನ ಜಾತ್ರಿ ಬೆಳೆದೇಪು ಪ್ರೀತಿ ಪಾತ್ರಿ ಇವನು ಸುಗಳಿಗೆ ಜಾತ್ರಿ ಎಲ್ಲಿ ತನ್ನ ನಾಗಿರುತ್ತಾರೆ ಇವನು ಸುಗಳಿಗೆ ಜಾತ್ರಿ ಎಲ್ಲಿ ತನ್ನ ನಾಗಿರುತ್ತಾರೆ ಆಡಿರಂಗ ಮುತ್ತ ನೀಡಿ ಬರಸಿರಿ ಹಕ್ಕಿ ನೋಡಿ ಹಕ್ಕಿ ನೋಡಿ ಗೊಡಗುಡಿ ಹಕ್ಕಿಯಾಗಿ ಏನ್ ಮಲ್ಲಿ ಬರ ಸಿಂಗಾರ ಮಾಡ್ಕೊಂಡು ಹೊಂಟಿಯಲ್ಲ ಜಾತ್ರಾಗ ಯಾವ್ದಾನ ಗಣ್ಮಿಕಾಗಿ ಕಾ ಭೇಟಿಗೋ ನೀವ್ ಯಾವಾಗೂ ಸಮಾಚಾರ ರಾಮ ಎಲ್ಲದ ಅಂತ ಹೇಳು ಅಲ್ಲಿ ಪೊಲೀಸರು ಬರೋದು ಕಾಣಿಸೋದಿಲ್ಲ ಏನ್ ನಿಂಗೆ ಏನೆಲ್ಲ ನೋಡಿ ಏನು ನಮ್ಮ ದೇಶದ್ರೋಹಿಗಳು ನಮ್ಮ ಜನ ಸರ್ಕಾರಕ್ಕೆ ಮೋಸ ಮಾಡಿ ಸ್ವಾತಂತ್ರ್ಯ ಆಡ್ತಾ ಇದ್ದಾರೆ ಇಂಥವರಿಗೆ ಸರ್ಕಾರಕ್ಕಿಂತ ಮೊದಲು ನೀವೇ ಶಿಕ್ಷಿಸಬೇಕು ನಿಸ್ಸಂಶಯ ಇವರೆಲ್ಲ ಸುಳ್ಳು ಸುದ್ದಿ ಹರಡು ಬಾರದು ಯಾರಾದ್ರೂ ಇಂಥ ಕೆಲಸದಲ್ಲಿ ಇದ್ರೆ ನೀವು ಮೊದಲು ನಮ್ಗೆ ತಿಳಿಸಬೇಕು ವಿ ಶಾಲ್ ಫಿನಿಶ್ ದಮ್ ಆಲ್ ವಿ ಶಾಲ್ ಫಿನಿಶ್ ದಮ್ ಒನ್ ಬೈ ಒನ್ ಯು ಅಂಡರ್ಸ್ಟ್ಯಾಂಡ್ What the hell is this? Remove it! Remove it immediately! Dago! Dago, take it in! Take it in! Remove it! You won't remove it, huh? You will see about it. Hidale! Yaro bandu kudvale! Illige mugit ni meravanigi. ಓ ಸ್ವಾತಂತ್ರ್ಯದವರ ನಿಮ್ ಬೆನ್ ಬಿದ್ದಿರೋ ಈ ಪರಂಗಿ ಸಾಹೇಬ್ರ ಏನ್ ಮಾಡ್ಬೇಕು ನೀವೇ ಹೇಳಿ ನೀವೇನು ಹೇಳ್ತೀರಿ ಸಾಹೇಬ್ರ ಇವರನ್ನೇ ನುಡ್ಸಾನ ಏನ್ ತೆಗಿಯಾನ ಈ ಪರಂಗಿಯವರನ್ನ ಕಾಡ್ಸೋದು ಕೊಲ್ಲೋದು ನಮ್ಮ ಉದ್ದೇಶವಲ್ಲ ಆದ್ರೆ ನಮ್ ದೇಶನ ಈ ಪರಂಗಿಯವರಿಂದ ಪಾರ್ ಮಾಡೋದೇ ನಮ್ ಗುರಿ ಆದ್ರದು ಹಿಂಸೆಯಿಂದ ಅಲ್ಲ ಅಹಿಂಸೆಯಿಂದ ನೂರಾರು ವರ್ಷದಿಂದ ನಾವೊಬ್ರು ಗುಲಾಮರಾಗಿ ಬದುಕಿದ್ದು ಸಾಕು ಈ ಪ್ರಪಂಚದಿಂದನೇ ಎಲ್ಲಾ ರೀತಿ ಗುಲಾಮಗಿರಿನೂ ತೊಲಗಿಸ್ಬೇಕು ಅನ್ನೋದೇ ನಮ್ ಧ್ಯೇಯ ಅದು ಪರಂಗಿಯವರ ಸರ್ಕಾರದ್ದೇ ಆಗಿರ್ಲಿ ಅಥವಾ ನಾವು ಮುಂತಿರೋ ಸರ್ಕಾರದ್ದೇ ಆಗ್ಲಿ ನಮ್ ಉದ್ದೇಶ ಸಾಧನೆಗೆ ಏನೇ ಅಡ್ಡಿ ಬಂದ್ರು ನಾವು ಹೆದರೋದಿಲ್ಲ ಓಹೋ
ಅಲ್ಲಿ ಅಡ್ಡಿ ಇಲ್ಲ ರಾಮ, ಹುಡುಗಿ ಭಾರಿ ಚಾಲಾಕದಾಳೆ. ಯಾರು ನಿಮ್ ಸರ್ದಾರ? ಯಾರ ಪತನ ಅದು? ಈ ನರಪ್ಯಾತ ನಿಮ್ ಸರ್ದಾರ? ಕೈಯ ಕೋವಿ ಇಲ್ಲ, ಕತ್ತಿ ಇಲ್ಲ, ದೊಣ್ಣಿ ಹಿಟ್ಕೊಂಡು ಹೊಂಟ ಮಗ ಸ್ವತಂತ್ರ ತರಕ್ಕೆ. ಏನ್ ತರ್ತಾನ್ ಬಿಡಲ್ಲ. ಬರಲೇ ಇಲ್ಲಿ ಚಂದಿರ ನೋಡಲ್ಲ ಇವ್ರು ಸರ್ದಾರನ್ನ. ಸಾರಲೇ ಅದನ್ನ ಒಂದೇ ಚನ್ನೀರ. ಏನ್ ಮಾಡೋಣಲ್ಲ ಇವ್ರನ್ನ, ಹೋಗ್ಲಾತ್ಲಾಗ ಬಿಟ್ಬಿಡಾನೇನ್? ಈ ಗಾಂಧಿಯವ್ರದು ಬರೇ ಮಾತಾದ್ರು, ಮುಂದದೇನ್ ಮಾಡ್ತಾರೋ ಏನೋ ಅದೇವ್ರೇ ಬಲ್ಲ. ಕಳಿಸ್ರಲ್ಲ ಅವರನ್ನ, ಕಳಿಸಿ ನಡ್ರಿ ನಡ್ರಿ. ಕೆಲಸ ಪೂರ್ತಿ ಆಯ್ತು ಬಂದಾರ ಮಕ್ಳು, ನೀವು ನಡ್ರಿ ನಿಮ್ ನಿಮ್ ಊರಿಗೆ. ಸ್ವಾತಂತ್ರ್ಯ ತರಕ ಮಕ್ಳು ಸ್ವಾತಂತ್ರ್ಯ ಸಿಕ್ಕ ನಡ್ರಿ. ಇವತ್ತಿನ ನಮ್ ಕಷ್ಟಕ್ಕೆ ಈ ನಾಮ್ ನೋಡಿ ಏನು ಚುನ್ನು ಚುನ್ನು ಚುನ್ನು. ಇಷ್ಟರೊಳಗೆ ಚಿನಿಮಿಣಿ ಆಡಿತು ವಿಧಿ ತನ್ನ ತಾರಿ, ವಿಧಿ ತನ್ನ ದಾರಿ. ದೇಶಭಕ್ತದು ಜೈಯಂದ ಸೊಲ್ಲ, ದೇಶಭಕ್ತದು ಜೈಯಂದ ಸೊಲ್ಲ, ಬ್ರಿಟಿಷರದು ಛಲ್ಲ ಆಯ್ತು ನಾಡು ಕಲ್ಲೋಲ. ಮತ್ತೆ ಇಂಥ ಹೋರಾಟಕ್ಕೆ ರಾಮನಾದ ಸ್ವಾಮೀಲ, ಇಂಥ ಹೋರಾಟಕ್ಕೆ ರಾಮನಾದ ಸ್ವಾಮೀಲ. ನಿರತನವ ತೋರಿ ತಾಪಾನ ಕೊಟ್ಟ ಸರದಾರ, ತಾಪಾನ ಕೊಟ್ಟ ಸರದಾರ. ಇದಕ್ಕೆ ತಾನೇ ನಿನ್ ಪ್ರಾಣ ಬಿಡ್ತಾ ಇದ್ದಿದ್ದು. ಮತ್ತೆ ಆ ಕಾಕಿ ನಾಯಿಗಳ ಜೊತೆ ಸೇರಿ ಮಸ್ಲತ್ ನಡೆಸಿಯ? ಹುಷಾರ್ ಈ ಒಡವೆ ನನ್ ಕಾಲ್ ಕಸಕ್ಕೂ ಕಡೆ. ನನ್ ಬೇಕಾದ್ದು ನೀನ್
ನೀವೇನಾರ ಹೊರಗೋಗಿರೇನ್ರಿ? ಈ ಹೊತ್ನಾಗ ಯಾಕ ಹಂಗ ಬಡ್ಕೋತೀರಿ? ಈಗ ನಾನ್ ಬರೋ ಹಂಗಿಲ್ಲ, ಗಿರಾಕಿ ಬಂದಿರೋ ಹೊತ್ನಾಗೆ. ಬಾ
ಬಲು ಗೋಜಲಿ ರಾಮಣ್ಣ ಮಲ್ಲಿಯ ಕೂಡಿದನಲ್ಲ ನನ್ನ ಜೀವನಿನೆಂದಳು ಮಲ್ಲಿ ಜುಂಜ ಸತ ಮ್ಯಾಲ ಮೂಡಿತ್ತು ಕನಸು ಕವಲೊಡೆದು ಸಂಘಕ್ಕೆ ಹೆದರಿ ಕುಗ್ಗಿತು ದಿನ ರಾತ್ರಿ ಪ್ರೇಮ ದುಕ್ಕಡಕ್ಕೆ ಬಂದು ನಿಂತಿತು ಕಾಮನ ಜಾತಿ ಮಲ್ಲಿ ಪ್ರೇಮಕ್ಕೆ ಎದೆಯನ ಹರವಿ ಆದ ರಾಮ ಖಾತ್ರಿ ಮತ್ತೆ ಹರವಿ ಆದ ರಾಮ ಖಾತ್ರಿ ಆದ್ರೂ ನಿನ್ ಬಾಯಾಗ ನೀನ್ ನಿಂತಾದ್ ಬೇಕು ಅಂತ ಬರ್ಲಿಲ್ಲ ಅದೇನ್ ಬೇಕು ಕೇಳ ನನ್ ಬೇಕಾದ್ದಲ್ಲ ನನ್ ಹತ್ರನೇ ಇರೋವಾಗ ಬೇರೆ ನೀನ್ ಕೇಳಿ ಹಂಗಲ್ಲ ಹೆಂಗ್ಸ್ ನನ್ ಮ್ಯಾಗೆ ಏನಾರ ಒಂದ್ ವಸ್ತ್ರ ಒಡವೆ ಏನಾರ ಒಂದ್ ಬೈಕೆ ಇದ್ದೇ ಇರ್ತೈತಲ್ಲ ತಂದ್ ಕೊಡ್ಲೇಬೇಕು ಅಂತಿದ್ರೆ ಒಂದ್ ಮಾವಿನ ಹಣ್ಣನ್ ತಂದ್ ಕೊಡು ನಿಂಗ್ ಈ ಬೈಕೆ ಬರಬಾರ್ದಿತ್ ಮಲ್ಲಿ ಇದು ಮಾವಿನಣ್ಣಿನ ಕಾಲ ಅಲ್ಲ ಯಾರು ಏನಾರು ಕೇಳ ತರಕಾಗ್ದಿದ್ ಮ್ಯಾಗೆ ಬ್ಯಾಡ ಬಿಡು ಈ ಕಾಲದಾಗ ಮಾವಿನಣ್ಣ ಎಲ್ಲಾರು ಸಿಕ್ಕ್ರೆ ಅದು ಕಲೆಕ್ಟ್ರಿ ಸಾಹೇಬ್ರ ಬಂಗ್ಲೆಯಲ್ಲಿ ನಿಂಗ ಅದೇ ಇದೆ ನಿಂಗಲ್ಲಿ ಹೋಗಿ ತರಕ್ ಭಯನ ನನ್ ರಾಜ ಮಾವಿನಣ್ಣೇನು ಕಲೆಕ್ಟ್ರಿ ಸಾಹೇಬ್ರ ಸೊಂಟ ಪಾಕಿನ ಪಿಸ್ತೋಲ್ ಬೇಕಾದ್ರೆ ತರ್ತೀನಿ ಏನು ಬರ್ದಣ್ ಹೊಂಟಂಗೈತಲ್ಲ ಸವಾರಿ ಇಲ್ಲೇ ಒಂದಿಟ್ ಹೋಗ್ ಬರೋಣ ಅಂತ ನಿನ್ ಗಿಣಿ ಹತ್ರನ ನಿನ್ನ ಹತ್ರ ಏನ್ ಮುಚ್ಚುಮರೆ ಚನ್ನೀರ ಮಲ್ಲಿ ಒಂದ್ ಮಾವಿನ ಹಣ್ಣು ಬೇಕು ಅಂದ್ಲು ನಮ್ ಕಲಿತ್ರ ಸಾಹೇಬ್ರ ಬಂಗ್ಲಲ್ಲಿ ಐತಲ್ಲ ತರನ ಅಂತ ಹೊಂಟೆ ಮಲ್ಲಿಗೆ ಬೈಕೆ ಸಂಕಟನ ರಾಮ ಹುಷಾರ್ ಇದ್ರಾಗೇನು ಮಸ್ಲತ್ ಇದ್ದಂಗೈತಿ ಚನ್ನೀರ ನಾಳೆ ಬೆಳಗಾಗೋದ್ರಾಗ ನಾನ್ ಬರ್ತೇ ಹೋದ್ರೆ ನಿಂಗ್ ಮನಸ್ಸಿದ್ದಂಗ್ ಮಾಡ್ಬೇಡ ಹಂಗ Come along, my dear sir. Come along. Come along. Enjoy, man. Yes. Now, Mananu, Ikalali. This is the only place in Shimoda district, the only table where you'll find these served. In fact, I grew them myself. Mm-hmm. They're grown out of season, mind you. Mm-hmm. And, oh my God, what's happened? The light. Here, bring some light. Candles or something. Come along. Hurry up. One second. All right. It's all right. It's all right.
ಅರೆ ಇಲ್ಲಿದ್ದ ಮಾವಿನ ಎಲ್ಲೋಯ್ತು? Those mangoes have gone. Carruthers, what's this? Sir, only that rascal Rama would dare to do this. Must be one of his damn jokes. Now look here, Carruthers. I don't like those jokes. We have to get rid of him, Mr. Carruthers. Getting rid of that chap is absolutely essential. Right. ಇವತ್ ನೀ ಉಳ್ಕೊಂಡೆ, ಇನ್ಮೇಲೆ ನಿನ್ ಪ್ರಾಣದ ಜೊತೆ ಪಗಡೆ ಆಡ್ಬೇಡ. ಚೆನ್ನೀರಾ, ನನ್ ಪ್ರಾಣನೇ ಯಾಕೆ ಇನ್ನೊಬ್ರು ಪ್ರಾಣದ ಜೊತೆ ಆಡೋದ್ರಾಗು? ಮಲ್ಲಿಗೆ ಭಾರಿ ಮಜಾ ಸಿಗ್ತೈತಿ. ಅಜ್ಜಿ, ಹೋಳಿಗೆ ಕಡುಬು ಗಿಡಬು ಎಲ್ಲ ತಗೊಂಡು ಎಲ್ಲಿ ಹೊಂಟಿ ಅಜ್ಜಿ? ಎಲ್ಲ ಇವನ ಕೊಡ ನನ್ನ ಬುಟ್ಟಿ, ಕೊಡ ನನ್ನ ಬುಟ್ಟಿ. ಈ ಸೀನ ಆ ಹರಿಗಾಗಿರೋ ಮಗನಿಗೆ ಕೊಟ್ಟು ಮದುವೆ ಮುಂದೆ ಹಾಕ್ರಿ ಅಂತ ಹೇಳಾಕೊಂಟೇನಿ. ಹಿಂದೆ ಎಲ್ಲ ನೀನ್ ಈಗ ಮದ್ವೆ ಆಗಾಕ್ ಹೊಂಟಿ ಅಜ್ಜಿ, ಇನ್ನೂ ದೊಡ್ಡಾಕಿ ಆಗಿಲ್ಲ. ಹಂಗಾರ ಇನ್ ಎಷ್ಟು ವರ್ಷ ಬೇಕು ದೊಡ್ಡಾಕಿ ಆಗಾಕೆ? ಮುದುಕಿ ಅಂತ ಮಸ್ಕಿರಿ ಮಾಡ್ಬೇಡ್ಲೇ ತಮ್ಮ. ನನ್ ಸಾಕಿರೋ ತಬಲಿ ಕೂಸ್ನ ಒಂದ್ ದಾರಿ ಹಚ್ಚಬೇಕು ಅಂತ ಹೊಂಟೇನಿ. ಬಿಡಜ್ಜಿ ಯೋಚನೆ. ಏನೋ ತಮ್ಮ, ನೀನೇನ್ ಕನಸು ರಾಮ ಅಂತ ತಿಳ್ಕೊಂಡೇನೋ? ತಿಂದು ತೆಳಗ ಹಾಕಿದಲ್ಲ ಬುಟ್ಟಿನ, ನಾ ಏನೋ ಇಲ್ಲ. ಹೆದರ್ಬೇಡ ಅಜ್ಜಿ, ಹೆದರ್ಬೇಡ. ಮದ್ವಿ ದಿನ ನಿಶ್ಚಯ ಮಾಡ್ಕೊಂಡ್ ಬಾವು. ನನ್ ತಂಗಿ ಮದ್ವೆ ಏರ್ಪಾಟ್ನೆಲ್ಲ ನಾನೇ ಮಾಡ್ತೀನಿ. ಏನ್ ಮಾಡ್ತೀಯೋ ಮಾಡಪ್ಪ, ತಿಂದು ಹಾಕಲ್ಲ ಅದನ್ನೇ ನೀವು ಮಾಡೋದು. ಮಾಡು ಮಾಡಪ್ಪ ಮಾಡು. ಮಾಡ್ತಾನೆ ಇವನು ಮದುವೆ ಮಾಡ್ತಾನೆ. ಮಾಡ್ದ ಈ ಮದುಮಕ್ಳ ತಲೆ ಮೇಲೆ ಅಕ್ಕಿ ಕಾಳು ಹಾಕೋದಕ್ಕೆ ಮೊದಲೇ ಕನ್ನೇಶ್ವರ ರಾಮನ ಅಕ್ಕಿ ಕಾಳು ಅಂತ ಹಾಕಿ ಹರಿಸಪ್ಪ. ಸಾವುಕಾರ್ರೆ, ಇವರೇ ನಿಮ್ಮ ಮದುಮಕ್ಳು. ಇವ್ರು ನಮಸ್ಕಾರ ಮಾಡ್ತಾರೆ, ಆಶೀರ್ವಾದ ಮಾಡಿ. ರಾಮಣ್ಣನಿಗಿತ್ತೋ ಕನಿಕಾರ, ಮತ್ತೆ ಮಾಡುತ್ತಿದ್ದ ಅವತಾನ ಧರ್ಮ ಹಿರಿಯಾರ. ತೋರಿ ಪಾಪ ಕೊಟ್ಟ ಸರದಾರ,
ಕನವ ತೋರಿ ಪಾಪಾಣ ಕೊಟ್ಟ ಸರದಾರ ಪಾಪಾಣ ಕೊಟ್ಟ ಸರದಾರ ಎಷ್ಟು ದಿನ ಅಂತ ಯಾಳ್ ಬದುಕು ಬರ್ತಾ ಬರ್ತಾ ಈ ರಾಮನಾಟನೇ ತಿಳಿಯಕ್ವಲ್ಲ ಹಿಂಗೆ ಆದ್ರೆ ಒಂದಲ್ಲ ಒಂದಿನ ಅವನ್ ಗಲ್ಗಂಬ ಕಾಣಿಸ್ತಾನೆ ಚಾಮ ನಾವಿಬ್ರು ಸೇರಿ ಒಂದ್ ದೊಡ್ಡ ಮನಿ ತನ್ನ ಹಾಕಿ ಈ ಕಸಬ್ಗೆ ಸಲಾಮ್ ಹೊಡೆದ್ರು ಹ್ಮ್ ರಾಮನ್ ಸಲ್ವ ನಂಗು ರೋಸೋದು ನಾಳೆ ಶುಕ್ರವಾರ ಹೋಗ್ತಾಯ್ತಲ್ಲ ಸರ್ಕಾರಿ ತಿಜೋರಿ ಅದನ್ನು ಯಾಕೆ ಲಾಪ್ಟಾಯ್ಸ್ ನಿಂದು ಓ ಹೂವ ಬಾ ಅಲ್ಲಿ ಯಾಕೆ ನಿಂತಿದೆ ಬಾ ಚಾ ಕುಡಿಯೋಣ ಬಾ ಕುಂತ್ಕೋ ಹೂವ ನಾವಿಬ್ರು ನಾಳೆ ಒಂದು ದಂಧಿಗೆ ಹೊಂಟಿವಿ ನೀ ಬರೋದಾದ್ರೆ ನಾವು ಮೂವರು ಹಂಚ್ಕೊಳೋಣ ಬರ್ತೀಯನ ಮೂವಾರ ಹಂಚ್ಕೊಳ್ಳೋದು ಅಂದ್ರೆ ರಾಮಂಗ್ ತಿಳಿದಂಗ ನಾವೆಲ್ಲ ಒಂದ್ ಗುಂಪು ಅಂದ್ಮ್ಯಾಗೆ ಒಂದ್ ನಿಯತ್ ಬೇಡ್ವಾ ನಿಯತ್ ಕಳ್ರಿಗೆ ಅಂತಿದ್ಲೆ ನಿಯತ್ ನಾವು ಕತ್ತಿ ಮೇಲೆ ಕಸರತ್ ಮಾಡಿ ತಂದಿದೆಲ್ಲ ಇವನು ಹಳ್ಳಿಯವ್ರಿಗೆ ಹಂಚೋದು ಇದೇನ್ಲಿ ನಿಯತ್ತು ಹೋಗಲೇ ಸೇರು ನಗರ ಸೇರು ನಗರ ಪೊಲೀಸ್ ಪಹರೆ ಪೊಲೀಸ್ ಪಹರೆ ಕಬ್ಬಣದ ಕೋಟೆ ಕಬ್ಬಣದ ನಾವು ಮೊದಲೇ ನಿಮ್ಗೆ ಹೇಳೋಗ್ಬೇಕು ಅಂತ ಮಾಡಿದ್ವಿ ಮುಚ್ಚೋ ಬಾಯ್ ಇವತ್ತು ನಿನ್ ತೀರಿಸ್ಬೋದಿತ್ತು ಬಿಟ್ಟೀನಿ ಇಲ್ಲಿಗೆ ಎಲ್ಲ ತೀರೋದು
ಅವನ್ ಬದುಕಾಕ್ ಬೇಡ ಬರ್ತಿತ್ತು ರಾಮ. ಸರಕಾರವು ಬಿಟ್ಟಿತ್ತು ಭಾರಿ ಪೌಜನೆ ಹಿಡಿಯಾಕೆ ಬಂದಿಗೊಯ್ದರು ಜನರನ್ನು ಬದ್ದು ಬಾಂಧವರೇ, ಈ ಸರ್ಕಾರದವರು ಸೇಂದಿ ಕುಡಿಸಿ ನಿಮ್ ಹಣ ಸುಲಿಗೆ ಮಾಡ್ತಾ ಇದ್ದಾರೆ. ಈ ಹಣ ಯಾರಿಗೋಸ್ಕರ? ನಮ್ಗಲ್ಲ, ಖಂಡಿತ ನಮ್ಗಲ್ಲ. ನಮ್ ಜೊತೆಯಲ್ಲಿ ಹಣ ರವಾನಿಸೋದಕ್ಕೋಸ್ಕರ ಈ ಸರ್ಕಾರದವರು ಸೇಂದಿ ಕುಡಿಸಿ ನಿಮ್ಮನ್ನ ನಿಶೆಯಲ್ಲಿ ಈ ಕತ್ತಲ್ಲಿ ತಳ್ತಾ ಇದ್ದಾರೆ. ಸೇಂದಿ ಕುಡಿಸೋ ಸರ್ಕಾರಕ್ಕೆ, ಸೇಂದಿ ಕುಡಿಸೋ ಸರ್ಕಾರಕ್ಕೆ. ಮಕ್ಕಳಿಗೆ ಸ್ವಾತಂತ್ರ್ಯ ಬೇಕಂತ, ಸ್ವಾತಂತ್ರ್ಯ ಏನಾರ ಕೊಡ್ತಿದ್ರೆ ಆತು ಮೊದಲು ಕುಡಿ ಬೇಡ ಅಂತಾರೆ, ಆಮೇಲೆ ಮಾಂಸ ಬೇಡ ಅಂತಾರೆ, ಆದಿದ್ಮೇಲೆ ಹೆಂಡ್ರು ಬೇಡ ಅಂತಾರೆ. ತಿಜೋರಿ ಹಾರಿಸ್ಕೊಂಡು ಬಂದದ್ ಮರ್ತಿಲ್ಲಲ್ಲ ಚನ್ನೀರ, ಅವತ್ತೊಂದು 15 ರೂಪಾಯಿ 20 ರೂಪಾಯಿ ಪಗಾರ ತಗೊಳ್ಳೋ ಆ ಪೊಲೀಸ್ ಪೇದೆಗಳು ಪರಂಗಿ ರಾಜ್ಯಕ್ಕಾಗಿ ಸುಖಾಸುಮ್ಮನೆ ಪ್ರಾಣ ತೆತ್ತು. ಆದ್ರೆ ಎಲ್ಲ ಐಷಾರಾಮಾಗಿದ್ರು, ನಮ್ಗೆ ದ್ರೋಹ ಬಗ್ಗೆ ಆ ಅಮೀರ್ ಚಾಮಾನ್ ಅಂತ ನಮಕ್ ರಾಮ್ ಸುಳ ಮಕ್ಕಳು ಅದ. ಇದನ್ನೆಲ್ಲ ನೋಡಿದ್ಮ್ಯಾಗೆ ಮನ್ಸ ಮನ್ಸಂಗೆ ಮೋಸ ಮಾಡ್ಬೋದೇ ಹೊರತು ಒಂದು ಆದರ್ಶಕ್ಕೆ ಒಂದು ಬಾವುಟಕ್ಕೆ ಮೋಸ ಮಾಡಲ್ಲ ಅಂತ ಅನ್ನಿಸ್ತು. ಹಿಂದೆ ಇದೇ ಕ್ವಾಟಿ ಮೇಲೆ ಒಂದು ಬಾವುಟ ಇತ್ತು ಅಂತ ಕಾಣ್ತಿದ್ವಿ. ನಾವು ನಮ್ದೇ ಅದೊಂದು ಬಾವುಟ ಇಲ್ಲೇ ಹಾರಿಸೋಣ, ನಮ್ದೇ ಅದೊಂದು ಹಳ್ಳಿ ಕಟ್ಟಾನ, ಮತ್ತೆ ಆರಾಮಾಗಿ ನಾವೆಲ್ಲ ನೆಮ್ಮದಿಯಾಗಿ ಇಲ್ಲೇ ಬಾಳಾನ, ಏನಂತೀಯ? ಆದ್ರೆ ನನ್ಗನ್ನಿಸ್ದಂಗೆ ಕಳ್ಳರಿಗೆ ಕೊಲೆಗಳಕರಿಗೆ ಭೂಮಿ ಮ್ಯಾಲೆ ಇರೋದು ಎರಡೇ ಖಾಯಂ ಜಾಗ, ಒಂದು ಜೈಲು ಇಲ್ಲ ಗಲ್ಲು. ವರ್ಮಾ ಮತ್ತು ಮೇತನವರಿಂದ ಮಠಕ್ಕೆ ಸಲ್ಲಬೇಕಾದ ಸಾಲದ ಪಟ್ಟಿ 1824 ಪಾಲ್ಗುಣ ಮಾಸ 12 ತಾರೀಕು ಬರ್ಮನ ಮುತ್ತಾತ ಮಠದಿಂದ ಪಡೆದ ಅಸಲು 14,500 ರೂಪಾಯಿ, ಅವನ ತಾತನ ಕಾಲಕ್ಕೆ ಆದ ಬಡ್ಡಿ 4,500, ಅವನ ತಾತನಿಂದ ಮಠಕ್ಕೆ ಜಮಾ 1,500 ರೂಪಾಯಿ, ಬರ್ಮನ ತಂದೆ ಕಾಲಕ್ಕೆ ಆದ ಬಡ್ಡಿ 5,500, ತಂದೆಯಿಂದ ಜಮಾ 3,500, ಬರ್ಮಾ ಕೊಡಬೇಕಾಗಿದ್ದ ಹಾಲಿ ಬಡ್ಡಿ 7,500, ಒಟ್ಟು ಬರ್ಮಾ ಮತ್ತು ಮನೆತನದವರಿಂದ ಅಸಲು ಹಣ 14,500, ಬಡ್ಡಿ ಸೇರಿ 22,000 ರೂಪಾಯಿ. ಇಷ್ಟೊಂದು ಕಟ್ಟಕ್ಕೆ ಹೆಂಗಾಗ್ತೈತ್ರಿ ಬುದ್ಧಿ? ಒಂದಿಟ್ಟಾರ ರಿಯಾಯಿತಿ ತೋರಿಸ್ಲೇಬೇಕು, ಇಲ್ಲದೆ ಇದ್ರೆ ಉಳಿದೇನೇನ್ರಿ, ಸತ್ತೋಗ್ತೀನ್ರಿ. ಹಿರಣ್ಣ ಮತ್ತು ಮನೆತನದಿಂದ ಮಠಕ್ಕೆ ಬರಬೇಕಾದ ಸಾಲ 4,484, ಚಾಲ್ತಿ ಸಾಲದ ಬಡ್ಡಿ 2,250, ಒಟ್ಟು 6,734, ಅವನ ಮನೆಯಾಗಿರೋ ಒಂದು ಜೊತೆ ಎತ್ತು, 4 ಆಕಳು, 1 ಕರು, 20 ಪಲ್ಲ ಭತ್ತ ಸೇರಿಸಿದ್ರು 2,000 ಸುಧ ಆಗೋದಿಲ್ಲ. ಲೇ ಹೀರ, ಇಲ್ಲಿವರೆಗೂ ಒಂದು ದಂಡಿ ಸಾಲ ಕಡಿ ಕೊಟ್ಟಿಲ್ಲ ನೀನು. ನೀನೇನು ಮನುಷ್ಯನ ಹೈವಾನು ಕಟ್ಟಬೇಕು ಅನ್ನೋ ನೆದರ್ಲ? ಇದೊಂದ್ಸರ್ತಿ ಕೈ ಬಿಟ್ಟು ಬಿಡಿ ಅಪ್ಪಯ್ಯ, ನನ್ನ ಮಗಳು ಕೈಗೆ ಬಂದಾಳೆ, ಆಕೆ ಮದುವೆ ಮಾಡಬೇಕಾಗೈತಿ, ಆಮೇಲೆ ಖಂಡಿತ ತಪ್ಪಿಸಾಕಿಲ್ಲ, ದಯವಿಟ್ಟು ಕರುಣೆ ಮಾಡಿ ಅಪ್ಪಯ್ಯ.
ಕರ್ಮಣ್ಣಿ ಅಧಿಕಾರಸ್ಥೆ ಅಂತಾರಲ್ಲ ಹಂಗೆ, ನಮ್ಗೆಲ್ಲ ಹರಿಯೋದು ಒಂದೇ ರಕ್ತ. ಆದ್ರೂ ನಮ್ ನಮ್ ಕರ್ಮಕ್ಕೆ ಅನುಸಾರವಾಗಿ ಬೇರೆ ಬೇರೆ ಜನ್ಮ ಪಡ್ಕೊಂಡ್ಬಂದೇವೆ. ಕೆಲವರು ಸಾಲ ಕೊಡಬೇಕು, ಕೆಲವರು ಸಾಲ ಪಡಿಬೇಕು. ಸಾಲ ಕೊಡೋರು ಇಲ್ಲೇ ಉಳಿತಾನೆ, ಸಾಲ ಪಡೆಯೋನು ಮೇಲೆ ಹೋಗ್ತಾನೆ. ಪರೋಪಕಾರಾರ್ಥಂ ಇದಂ ಶರೀರ, ಪರೋಪಕಾರಕ್ಕಾಗಿ ಈ ಶರೀರ ಇರೋದು, ಸ್ವಾರ್ಥಕ್ಕಲ್ಲ. ನೀವು ಮಾಡ್ತಾ ಇರೋ ನಿಸ್ವಾರ್ಥ ದಾನದಿಂದ ಈ ಮಠ ಉಳಿದಿರೋದು. ಸುಖ ದುಃಖ ಲಾಭ ನಷ್ಟಗಳನ್ನು ಎಂದು ಧೈರ್ಯವಾಗಿ ಎದುರಿಸಬೇಕು ಅನ್ನೋದನ್ನು ಮರಿಬಾರ್ದು. ಕಾಯಕವೇ ಕೈಲಾಸ. ಈ ಸ್ವಾಮಿ ದಂಧೆನೆ ನಾವು ಮಾಡಿದ್ರೆ ಬಾಳಿತ್ ನೋಡಿ ಸ್ವರ್ಗ ಮೋಕ್ಷ ತೋರಿಸಿ ವರ್ಷಾನ್ಗಟ್ಟಲೆ ಹಿಂಗೆ ಎಲ್ಲಾರ್ಗೂ ಮುಂಕುದಿ ಎರ್ಚ್ಕೊಂತ ನೂರಾರು ಮಂದಿನ ಒಟ್ಟಿಗೆ ದೋಚೋ ಕಸ್ಬು. ಈ ಸ್ವಾಮಿ ನಮಗಿಂತ ಚಲೋ ಕಲ್ತ. ನೀನು ಒಂದ ಮುನಿ ಆದರ್ಶ ಪಾದರ್ಶ ಅಂತ ಅವು ಅದ್ರಂತಾನೇನಪ್ಪ. ಆರಾಮ್ ಕಾವಿ ಬಟ್ಟೆ ಹಾಕೊಂಡ್ ಮೋಕ್ಷ ಸ್ವರ್ಗ ನರ್ಕ ಅಂತ ಹೇಳ್ಕೊಂಡ್ ತಿರುಗ್ತಿದ್ರೆ ಈ ಪ್ಯಾಟಿ ನಾಯಿ ಅಂತ ಜೀವನನು ತಪ್ಪಿತ್ತು, ಜನನು ಮಸ್ತ್ ಮರ್ಯಾದೆ ಕೊಡ್ತಿತ್ತು. ಮಳೆ ಬರಂಗ ಆಶೀರ್ವಾದ ಮಾಡ್ರಪ್ಪ. ಊರಿಗೆ ಮಳೆ ಇಲ್ಲಪ್ಪ, ಮಳೆಯಲ್ಲಿ ಬರಮ್ಮ. ಒಂದು ವರ್ಷ ಬಿಟ್ಬಿಡಿ ಅಪ್ಪಯ್ಯ, ನನ್ನ ಮಗಳ ಮೇಲೆ ನಿಮ್ ಕೃಪಾದೃಷ್ಟಿ ಪೂರ್ಣ ಇರ್ಬೇಕಪ್ಪಯ್ಯ, ಪೂರ್ಣ ಇರ್ಬೇಕು. ಮಠಕ್ಕೆ ಬಂತ ನೋಡ. ಈ ಶರೀರ ಇರೋದೇ ಪರೋಪಕಾರಕ್ಕೆ, ಸಾರ್ಥಕ್ಕಲ್ಲ. ಹೌದ್ ತಾನೇ? ಸುಖ ದುಃಖ ಲಾಭ ನಷ್ಟಗಳನ್ನ ಒಂದೇ ರೀತಿ ಕಾಣ್ಬೇಕಲ್ವಾ ಸ್ವಾಮಿ? ಹಂಗಾರೆ ಈ ಬಡವರಿಂದ ವಸೂಲಿ ಮಾಡಿದ್ದನ್ನೆಲ್ಲ ಅವರವ್ರಿಗೆ ಮೊದಲು ವಾಪಸ್ ಕೊಟ್ಬಿಡಿ ಸ್ವಾಮಿ. ಆ ಶಿವಾನೋ ಮೆಚ್ತಾನ. ನೀವು ಕೊಟ್ಟಿರೋ ದಾನನ ನನ್ನಿಂದ ಕಸ್ಕೊಳಕ್ ತಯಾರಿದ್ದೀರೇನು? ಪರಂಪರಾನುಗತವಾಗಿ ಬಂದಿರುವಂತ ನಿಮ್ಮ ಮಠ ಸಂಬಂಧ ಹರ್ಕೊಳಕ್ ತಯಾರಿದ್ದೀರೇನು? ನೀವೇ ಹೇಳ್ರಿ, ಹೇಳ್ರಿ. ಮಠ ಶಾಪ ಆಗ್ತೈತ್ರಿ, ನಾವು ಈ ಮಠ ಸಂಬಂಧ ಕಡ್ಕೊಳಕ್ಕೆ ಎಂದೆಂದಿಗೂ ತಯಾರಿಲ್ಲ. ಈ ಸ್ವಾಮಿ ಈ ಮಠದ ಸಂಬಂಧ ಹರ್ಕೊಳಕ್ ನಾನ್ ತಯಾರದೀನಿ. ಧರ್ಮ ಕರ್ಮ ಸ್ವರ್ಗ ನರಕಗಳ ಹೆಸರಾಗೆ ನಮ್ಗೆಲ್ಲ ಮಂಕುದಿ ಎಚ್ಚಿ ನಮ್ಗೆಲ್ಲ ಈ ಪಾತಕ್ಕೆ ತರ್ತಿರೋ ಈ ಸ್ವಾಮಿ ಸಮಾಸ ಯಾವಾಗ ಬೇಕು? ಮನ್ಯ ಕಮ್ಗಿರೋರ್ಗೆ ಇವ್ನು ಹೇಳೋ ಹರ್ಕತಿ ಪಾಡೆ ಹೊರತು ನಮ್ಮತ್ತವ್ರಿಗಲ್ಲ. ಏನೇ ಆದ್ರೂ ಇವ್ನ ಸಂಬಂಧ ಹರ್ಕೊಳ್ಳದೆ ಸೈ ಅಷ್ಟೊಂಗೆ ಅನ್ನ ಬೇಕು, ಹರ್ಕತಿ ಅಲ್ಲ. ಹತ್ತಿದ್ದ ಕಾಣ್ದೇರ ಸ್ವರ್ಗನ ಸತ್ತ ಕಾಣಕ್ಕಾಗ್ತಿತ್ತೇನು? ನಿಂಗೆ ಎಷ್ಟು ರೊಕ್ಕ ಬೇಕು ಹೇಳು, ನಾನು ಕೊಡ್ತೀನಿ. ನಾನು ನೀನು ಒಂದಾದರೆ ಏನು ಬೇಕಾದ್ರೂ ಮಾಡ್ಬೋದು. ಇದೊಂದೇ ಮಠದ್ದಲ್ಲ, ನಮ್ಮ ಪಟೇಲ್ಕಿ ಒಳಗೆ ಬರೋ ಬೇರೆ ಮಠದ್ದು ವಸೂಲಿ ಮಾಡಿಕೊಡ್ತೀನಿ. ಈ ಜನ ಉಪಕಾರ ಮಾಡ್ತಾರೆ ಅಂತ ಮಾಡಿ. ಏನು ಆ ಲೆಕ್ಕದ ಪಟ್ಟಿನ ಇಲ್ಲಿಗೆ ನಿಮ್ ಮಠಕ್ಕೂ ನಿಮ್ಗೂ ಇರೋ ಸಾಲದ ಸಂಬಂಧ ಹರಿತು. ನಿಮ್ಮಿಂದಾಗ್ಲಿ ಮಠದಿಂದಾಗ್ಲಿ ನಮ್ಗೇನ್ ಬೇಡ. ಒಬ್ರಿಗೊಬ್ರು ಉಪಕಾರ ಮಾಡೋದ್ರಾಗಿ ಭಗವಂತ ದಾನೆ. ಲೌಕಿಕ ಸಂಬಂಧ ಇಲ್ಲಿಗೆ ತೀರಿದ್ರು ನಿಮ್ಮನ್ ದುರಂತದಿಂದ ಪಾರ್ ಮಾಡೋದೇ ಮಠದ ಆದ್ಯ ಕರ್ತವ್ಯ ಆಗಿದೆ. ಇಂಥ ಶಾಶ್ವತ ಸಂಬಂಧಕ್ಕೆ ಯಾವ ಗಾಡಿನೂ ಎಂದಿಗೂ ಅಡ್ಡಿ ಬರೋ ಹಂಗಿದೆ. ಭಗವಂತ ನಿಮ್ಗೆಲ್ಲ ಚಲೋದ್ ಮಾಡಿ. ನಮ್ಮ
ರಾಮನ ಹಳ್ಳಿಗೆ ಸಮೀಪವಿತ್ತು ಹಿರಿಮಠ. ಅಲ್ಲಿ ಸ್ವಾಮಿಗೆ ಬಡವರ ಬಾಳೆಂದರೆ ಹುಡುಗಾಟ. ಬರೆ ದುಡ್ಡು ಹೆಣ್ಣಿಗಾಗಿ ಮುರಿದ ಸ್ವಾಮಿ ಮನಿಮಾರ, ಕ್ಷಣದಾಗೆ ಮುರಿದ ರಾಮಣ್ಣ ಅವನ ಬರವೀರ, ಕ್ಷಣದಾಗೆ ಮುರಿದ ರಾಮನ ಬರವೀರ. ಕಲ್ಕಾಸೋಳ ಮಗನ, ಈ ದಪ ನಿನ್ ನಸೀಬ್ ಚಂದಾಗೈತಿ. ಸಾಹೇಬ್ರ ಬೆಟ್ಟದಾರ, ಮತ್ತೇನಾರ ಗಾಂಚಲೆ ಗಿಂಚಲೆ ಮಾಡಿ ಔಷಾರ್. ಸಾಹೇಬ್ರೆ, ದೊಡ್ಡ ಸಾಹೇಬ್ರ ಒಂದ್ ನಿಮಿಷ ನೋಡ್ಲೇನ್ರಿ. ಬಹಳ ಉಪಕಾರ ಆಯ್ತು ಸಾಹೇಬ್ರೆ, ಆದ್ರೆ ಇದು ಯಾಕು? ನಿನಗೆ ತಿಳಿದ ವಿಚಾರ ಏನಿದೆ ಅಮೀರ? ನನ್ಗೆಲ್ಲ ತಿಳಿದ ಐತಿ. ನನ್ನ ಮೇಲೆ ತೋರಿಸಿರೋ ಕರುಣೆಗಿಂತ ನಿಮ್ ಕಣ್ ರಾಮನ ಮೇಲೆ ಹೆಚ್ಚಿರ್ಬೇಕು ಸಾಹೇಬ್ರೆ. ಕಣ್ಣೇನೋ ಅವನ ಮೇಲಿದೆ, ಆದ್ರೆ ತೋರ್ಸೋರ್ಬೇಕಲ್ಲ. ಅದ್ ನಮ್ ನಿಮ್ ಗಾಳಕ್ಕೆ ಸಿಕ್ಕೋ ಮೀನಲ್ರಿ. ಆ ತಿಮಿಂಗ್ಲನ ಹಿಡಿಯಕ್ಕೆ ಮಲ್ಲಿ ಅಂತ ನಾಜುಕ್ ಬಲಿನೇ ಬೇಕು. ನಾನಪ್ಪ ಆ ಬಲೆ ಬಲೆ ಎಷ್ಟು ವಿಚಾರಿಸಿ ಕೊಂದ್ಕೊಲ್ಲೋಣ. ಏನೋ ದಫೇದಾರ್ ಸಾಹೇಬ್ರು ಬಡವ್ರ ಮನೆ ತನಕ ಬರ್ಬೇಕು ಬರ್ಬೇಕು. ಕೆಲಸ ಬಿದ್ಮೇಲೆ ಬರ್ಬೇಕಲ್ಲ ಮಲ್ಲಿ. ನಮ್ ದೊಡ್ಡ ಸಾಹೇಬ್ರು ಬಂದಾರೆ ನನ್ ಜೊತೆಗೆ. ಬನ್ನಿ ಬನ್ನಿ ಬನ್ನಿ, ಒಳಗ್ ಬನ್ನಿ. ಕುಂದ್ರಿ ಏನು ದಫೇದಾರ್ ಸಾಹೇಬ್ರ ದಂಧೆನೆ ಬದಲಾಯಿಸ್ದಂಗ ಆಯ್ತಲ್ಲ, ಆದ್ರೆ ಈ ಕಸಬ್ಗೆ ಕಾಕಿ ಬಟ್ಟೆ ತರವಲ್ಲ. ನಾವು ಬಂದಿರುವುದು ಒಂದ್ ಭಾರಿ ಕೆಲ್ಸದ ಮೇಲೆ, ಮೋಜಿಗಲ್ಲ. ಭಾರಿ ಕೆಲ್ಸ ನನ್ನಿಂದ? ಹಾಗೇನೂ ಇಲ್ಲ, ನೀನೊಬ್ಳು ಸ್ವಲ್ಪ ಸಹಕರಿಸಿದ್ರೆ ನಾವೆಲ್ಲ ಸೇರಿ ರಾಮನ್ ಹಿಡಿಯಬಹುದು. ಯಾಕೆ ಪೊಲೀಸ್ನವ್ರಂತ ನಾಮರ್ದಿಗಳೇನು? ಮಲ್ಲಿ ವ್ಯವಹಾರ ಯಾವಾಗ್ಲೂ ಗಂಡಸ ಹತ್ರ, ಇಂತ ನಾಮರ್ದಿಗಳ ಹತ್ರ ಅಲ್ಲ. ನಾರಣಪ್ಪ ರಾಮನ್ನ ಹಿಡಿಬೇಕು. ರಾಮನ್ನ ಹಿಡಿಯೋಕೆ ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರನ್ನ ಹಿಡಿದು ಬಂದಿಖಾನೆಗೆ ಹಾಕಿ. ಅವನೆಲ್ಲಿದ್ರು ರಾಮನ್ನ ಅವರು ನಮ್ಗೆ ತಂದೊಪ್ಸಿದ್ರೆ ಆ ಹಿಡ್ದವ್ರನ್ನ ನಾವು ಬಿಡೋಣ. ಅಂಡ್ ಐ ವಾಂಟ್ ನೋ ಎಕ್ಸ್ಕ್ಯೂಸಸ್ ಫ್ರಮ್ ಯೂ ದಿಸ್ ಟೈಮ್. ಅಂಡರ್ಸ್ಟ್ಯಾಂಡ್? ಯೆಸ್ ಸರ್. ಕಳ್ಳನ್ ಮಕ್ಕಳ್ರ, ಆ ಕಳ್ಳನ್ ಜೊತೆ ಸೇರಿ ನನ್ ಸಾವರೆ ಆಟ ಆಡ್ತೀರೇನ್ಲಿ? ರಾಮನ್ ತಂದು ಒಪ್ಸಿದ್ರ ಅವನ್ ಇಟ್ಗಾತು, ಇಲ್ದಿದ್ರ ಒಬ್ಬೊಬ್ರಿಗೂ ಬೆಂಡೆತ್ತೀರಿ. ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೀನಿ, ನನ್ ಕಣ್ಣಿಗೆ ಏನಾರ ಮಣ್ಣು ಎರ್ಚಿ ಹಾಕಿ ನೋಡಿದ್ರು ನಿಮ್ ಜನ ನೀವೇ ಕಳ್ಕೊಂತೀರಾ. ಎಳಕಂಡ್ ನಡೀರಲ್ಲ.
ರಾಮ, ನಿನ್ ಪ್ರಾಣ ಉಳಿಸ್ಕೊಳೋ ಕೊನಿ ಮೋಕ ಕೊಡ್ತಾ ಇದ್ದೇನೆ. ಮತ್ತಿನ ಹಳೆ ಚಾಲ್ ನಂತವ ಬೇಡ. ಮುಚ್ಕೊಂಡ್ ಬಿಸ್ಕಾಡ್ದಂಪ. ರಾಮ ರಾಮ ಎಲ್ರಲ್ಲೇ? ನೋಡ್ಲಿಲ್ಲ 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 ಅಲ್ಲ, ತೋರಿಸ್ತೀನಿ ನಿಮಗೆ ಈ ನಾರಾಯಣಪ್ಪ ಯಾರು ಅಂತ. ಹಿಡ್ಕೊಡಕ್ಕೆ ಬೇಕು. ನಾವೇನಾರು ಹಂಗ್ ಮಾಡ್ದಿದ್ರೆ ನಮ್ ಉಳ್ಗಾಲಿಲ್ಲ ಬಿಡು. ರಾಮ, ನಮ್ಗ್ ಮಾಡಿರೋದು ಅಷ್ಟಾಗೆ ಐತಿ, ಏನ್ ಭಾರಿ ಕಿಸ್ತಾನಪ್ಪ? ಹೇಗ್ ತೀರಾ ಏನೂ ಮಾಡ್ಲಿಲ್ಲ ಅಂತ ಹೇಳಕ್ ಬರ್ತೈತೇನು? ಮಠದ ದಬ್ಬಾಳ್ಕೆಯಿಂದ ನಮ್ಮ ಹಳ್ಳಿನ ಪಾರ್ ಮಾಡ್ಲಿಲ್ಲೇನು? ಆದ್ರೂ ಏನ್ ಮಾಡ್ತಿದ್ರಿ, ಕಳ್ಳ ಹೆಂಡತಿ ಅಂದಿದ್ರು ಮುಂಡಿನೆ. ಸರಿನೆ, ಸರ್ಕಾರದವರು ಅವನ್ ಜೊತೆಗ್ ನಮ್ಮನ್ನು ಗಲ್ಗಂ ಬಾರ್ತಾರಲ್ಲ, ನಮ್ಮ ಹೆಂಡ್ರ ಮಕ್ಳ ಗತಿ? ಬರೀ ನಮ್ಮ ಹೆಂಡ್ರು ನಮ್ ಸ್ವಾರ್ಥಕ್ಕೆ ಅಂತ ಕಿತ್ತಾಡ್ತಿದ್ರಲ್ಲ ನಾಯಿಗಳಂಗೆ, ಆ ರಾಮ ಏನ್ ಮಾಡ್ತಿದ್ದಾನ ಅಂತ ಕಬರೈತೇನ್ ನಿಮ್ಗೆ? ಬರೀ ಸಾವುಕಾರ ಪಾದ ನೆಕ್ಕೊಂಡು ಅವ್ರು ಕೂಡ ಎಂಜಿಲ್ ಕಾಸಕ್ಕೆ ಕೈಯೋಡ್ ಗುಲಾಮ್ರ ಹಾಕೇ ಸೈನಿ. ಮನುಷ್ಯ ಲಾಯಕ್ಕಿಲ್ಲ, ಬರೇ ಕಳ್ಳ ಆಗಿದ್ರೆ ರಾಮನ್ ಹಿಡಿಯಾಕೆ ಸರ್ಕಾರವ್ರು ಯಾಕೆಷ್ಟು ತ್ರಾಸ್ ತಗೊಂಡ್ತಿದ್ರು? ಹೊಸ ಜನ್ಮ ನಿಮ್ಗೆಲ್ಲ ಕೊಡ್ಬೇಕು ಅನ್ನೋ ಅವನ ಆಸೆಗೆ ಕೊಳ್ಳಿ ಕೊಡ್ತಿರಲ್ಲ, ಏನ್ ಅನ್ಬೇಕು ನಿಮ್ಗೆ? ಮುಚ್ಚಲೇ ಶಾನ್ಯ ಮುಚ್ಚೋ, ನನಗ್ ಗೊತ್ತೈತಿ, ನನಗ್ ಪಾಠ ಕಲ್ಸಕ್ ಬರ್ಬೇಡ. ಹಾ, ನಿಮ್ ಮನೆಗೆ ಯಾರನ್ನಾರು ಪೊಲೀಸ್ನವ್ರು ಒಯ್ದಿದ್ರೆ ಆಗ ಗೊತ್ತಾಗ್ತಿತ್ತು ನಿಮ್ಮ ಹಕೀಕತ್ತು. ರಾಮ ಎಲ್ಲಿ, ನೀವ್ಯಾರ ನೋಡಿರೇನು, ಎಲ್ಲಿ ಹೋದ ಅವ? ರೊಕ್ಕ ತನ್ ಸುರಿಯ ಬೇಕಿತ್ ನಿಮ್ಗೆ, ಈಗ ಯಾಕೆ ಬೇಕು ನಿಮ್ಗೆ ರಾಮ? ಹ್ಮ್.
ನಿಮ್ಮ ಬೇಕಾದ್ರೆ ರಾಮನ್ನ ನೀವು ಇಟ್ಕೊಡ್ಲೇಬೇಕು. ರಾಮನಂತ ಕಳ್ಳನ ಸಹಾಯದಿಂದ ಬದಕ್ಬೇಕೇನು? ಹೋಗಿ 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 ರಾಮನ್ನ ಹಿಡಿದ್ರೆ ಮಲ್ಲಿ, ಕಮ್ ಇನ್ ಕಮ್ ಇನ್, ಹ್ಯಾವ್ ಎ ಸೀಟ್. ಪ್ಲೀಸ್ ಸಿಟ್ ಡೌನ್. ನನ್ ಯಾಕೆ ಕರೆಸಿದ್ರಿ ಸಾಹೇಬ್ರೆ? ಅದನ್ನ ನಾನೇನ್ ಹೇಳ್ಬೇಕಾಗಿಲ್ಲ. ಅವನಿಗೆ ಹುಚ್ಚಿಡ್ದಿದೆ, ಇಡೀ ಹಲ್ಲಿಗೆ ಬೆಂಕಿ ಹಚ್ಚಿದ್ ನೋಡ್ದೆಲ್ಲ ಆವತ್ತು. ಇವಳ ಮೇಲೆ ಗುಂಡಾರಿಸಿದ್ದಲ್ಲ ಸಾಹೇಬ್ರೆ, ಇವಳ ನಸೀಬ್ ನೆಟ್ಗಿತ್ತು ಉಳ್ಕಂಡ್ಲು. ಮಲ್ಲಿ, ರಾಮನ್ ಹಿಡಿಯೋಕೆ ನೀನ್ ಸಹಾಯ ಮಾಡ್ಲೇಬೇಕು. ಇವತ್ ಮಾನ ಕಾಯ್ದ್ರಿ ಸಾಹೇಬ್ರೆ, ಆದ್ರೆ ನಾನ್ ಆತನ್ಗೆ ಎಂದು ಎರಡು ಬಗ್ಗೆಯಲ್ಲ. ಮಲ್ಲಿ, ಇನ್ನೊಂದ್ ಸಾರಿ ಯೋಚಿಸಿ ನೋಡು. ರಾಮನ್ ಹಿಡ್ಕೊಡಕ್ ನಾನ್ ತಯಾರಿದ್ದೀನಿ. ದಟ್ಸ್ ವಂಡರ್ಫುಲ್ ಮಲೆ, ಐ ನ್ಯೂ ಯು ವುಡ್ ಅಂಡರ್ಸ್ಟ್ಯಾಂಡ್. ನಾನಪ್ಪ, ಆದ್ರೆ ನಂದೊಂದು ಷರತ್ತೈತ್ರಿ.
ನೀವು ಜೈಲಲ್ಲಿಟ್ಟಿರೋ ಹಳ್ಳಿಯವ್ರನ್ನ ಈಗಲೇ ಬಿಟ್ಬಿಡ್ಬೇಕು. ಸರ್, ಇವಳನ್ನ ನಂಬೋದು ಹೇಗೆ? ರಿಲೀಸ್ ದ ಹಾಸ್ಟೇಜಸ್. ಸರ್, ಅಲ್ಲಿ ಒಂದ್ ಮಿನಿಟ್. ದೊಡ್ಡ ಸಾಹೇಬ್ರ ಅಪ್ಪಣೆ ಕೊಟ್ಟಾರ ಜೈಲ್ನಾಗಿರೋ ನಿಮ್ ಜನನ್ನ ಬಿಡಕ, ಕರ್ಕೊಂಡೋಗ್ರಿ. ಇದು ನಿನ್ನ ರಕ್ಷಣೆಗೆ ಇತ್ತು. ಇತ್ತ ರಾಮಣ್ಣ ಹೊಂಟ ಹನುಮಂತ ದೇವ್ರ ಹಂತ್ಯಾಟ, ಕರ ಮುಗಿದು ಶಿರವನು ಎರಗಿ ನಿಂತ, ಎದಿ ಬಿರಿದು ಆತು ಕನಸೆಲ್ಲ ಒಡೆದು ಮನದಾಗೆ ಮೌನ ಕ್ರಾಂತಿ, ನೆರಳಾತು ಬೆಂಕಿ ವಿಷ ಆತು ಗಾಳಿ ರಾಮಣ್ಣ ಆದ ಪರದೇಶಿ, ಶಿರಬಾಗಲಿಲ್ಲ ಕೇಸರಿ ಮಲ್ಲಿ ಮನಿ ಸೇರಿ ಬಿದ್ದನು ಗಾಳದಲ್ಲಿ, ಶಿರಬಾಗಲಿಲ್ಲ ಕೇಸರಿ ಶಿರಬಾಗಲಿಲ್ಲ ಕೇಸರಿ ಮಲ್ಲಿ ಮನಿ ಸೇರಿ ಬಿದ್ದನು ಗಾಳದಲ್ಲಿ, ಸಾಹಸಕ್ಕೆ ಹೆಸರು ರಾಮಣ್ಣ ಆದ ಇಂದು ಅಮರ, ಸಾಹಸಕ್ಕೆ ಹೆಸರು ರಾಮಣ್ಣ ಆದ ಇಂದು ಅಮರ, ನಿರತನವ ತೋರಿತ ಪ್ರಾಣ ಕೊಟ್ಟ ಸರದಾರ, ನಿರತನವ ತೋರಿತ ಪ್ರಾಣ ಕೊಟ್ಟ ಸರದಾರ.
ಹಿಂದಿಂದ ಏನು ತಿಂದಂಗ ಕಾಣಲ್ಲ. ನೀರು ಹೊತ್ತಿದ್ರು ನಾನು ನಿಮ್ಗೆ ಕೊಲ್ತಿರ್ಲಿಲ್ಲ ಮಲ್ಲಿ. ಏನೇ ಆದ್ರೂ ನೀನ್ ಅವತ್ತು ಹಳ್ಳಿಯವ್ರು ಮಾಡಕ್ ಪಾಡಲ್ಲ. ಅರುಣ ಕಳ್ಕೊಂಡಾಕೆ ನಾ ಇಲ್ಲಿಗೆ ಬಂದೀನಿ. ಇತ್ತದ ಹಳ್ಳಿಯವ್ರಿಗೆ ಹಂಚ್ಬೇಡ, ಮತ್ ಮನಿ ಮಠ ಕಟ್ಕೊಳ್ಳಿ. ತಪ್ಪಿಸ್ಕೊಳ್ಳಂಗಿಲ್ಲ, ಪೊಲೀಸ್ನವರು ನಿನ್ ಹಿಡಿಯೋದ್ರಾಗ ನಿನ್ ಕೈಯಾರೆ ಕೊಂದ್ಬಿಡು. ನರವೀರ ಕನ್ನೇಶ್ವರ ರಾಮನೆಂಬ ಕಡಿದೂರ ನರವೀರ
ವೀರ ಕಥೇಶ್ವರ ರಾಮ.